ಇವತ್ತಿನ ಅವಧಿ ಒಳಗೆ ನಾವು ವರ್ಗ ಸಮೀಕರಣಗಳು ಎಂಬ ಪಾಠವನ್ನ ನೋಡೋಣ. ಓಕೆ, ಸೊ ಈಗಾಗಲೇ ನೀವು ಬಹುಪದೋಕ್ತಿಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ, ಮಾಡಿದರೆ ಹೇಳಿ ಎಲ್ಲರೂ. ಬಹುಪದೋಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಸೊ ಬಹುಪದೋಕ್ತಿಗಳಲ್ಲಿ ವರ್ಗ ಬಹುಪದೋಕ್ತಿ ಅನ್ನೋದು ನೀವು ಕಲ್ತೀರಿ, ವರ್ಗ ಬಹುಪದೋಕ್ತಿ ಕಲ್ತೀರಿ ಇಲ್ಲ? ವರ್ಗ ಬಹುಪದೋಕ್ತಿ ಅಂದ್ರೆ ಏನ, ಯಾರು ಹೇಳ್ತೀರಿ? ಒಂದು ಬಹುಪದೋಕ್ತಿ ಡಿಗ್ರಿ ಎರಡು ಆಗಿದ್ದರೆ ಅಂತ ಬಹುಪದೋಕ್ತಿಯನ್ನು ವರ್ಗ. ಒಂದು ಬಹುಪದೋಕ್ತಿಯ ಚರಾಕ್ಷರದ ಘಾತ ಎರಡು ಆದರೆ ಅದನ್ನು ನಾವೆಂತ ಕರಿತೇವೆ, ವರ್ಗ ಬಹುಪದೋಕ್ತಿ ಅಂತ ಕರಿತೇವೆ, ಹೌದಾ? ಸೊ ಕಂಡೀಷನ್ ಏನಿರಬೇಕು, ಎ ಇಸ್ ನಾಟ್ ಈಕ್ವಲ್ ಟು ಜೀರೋ. ಈ ಬಹುಪದೋಕ್ತಿಯನ್ನ ಸೊನ್ನೆಗೆ ಸಮಗೊಳಿಸಿದಾಗ, ಇದು ಬಹುಪದೋಕ್ತಿ ಐತಲ್ಲ, ಸೊ ಈ ಬಹುಪದೋಕ್ತಿಯನ್ನು ಏನ್ ಮಾಡೋದಪ್ಪ ಅಂತಂದ್ರೆ ಇಕ್ವೇಟ್ ಟು ಜೀರೋ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಮಾಡಿದಾಗ, ಸೊ ಇದೇನು ಅನ್ಸ್ಕೋತೈತಿಪ್ಪ ಅಂತ ಕೇಳಿದ್ರೆ ವರ್ಗ ಸಮೀಕರಣ ಅನ್ಸ್ಕೋತೈತಿ. ಏನ್ ಅನ್ಕೋತೈತಿ? ವರ್ಗ ಸಮೀಕರಣ ಅನ್ಸ್ಕೋತೈತಿ, ನಾವು ನೆನಪಿಟ್ಕೋಬೇಕು. ಹಂಗಾದ್ರೆ ವರ್ಗ ಸಮೀಕರಣಗಳು ಯಾವ ಸಂದರ್ಭದಲ್ಲಿ, ವರ್ಗ ಸಮೀಕರಣಗಳು ನಮಗೆ ಅನ್ವಯ ನಮ್ಮ ನಮ್ಮ ನೈಜ ಜೀವನದಲ್ಲಿ ನೈಜ ಬದುಕಿನ ಹಲವಾರು ಸನ್ನಿವೇಶಗಳಲ್ಲಿ ಏನಾಗ್ತೈತಿಪ್ಪ ಅಂತಂದ್ರೆ ವರ್ಗ ಸಮೀಕರಣಗಳು ಬಳಕೆ ಆಗ್ತಾವು ಅನ್ನೋದನ್ನ ನೆನಪಿಟ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ಸ್ವಾಮೀಜಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ಒಂದು ಉದಾಹರಣೆಯನ್ನು ಹೇಳ್ತೇನೆ, ಯಾವ ರೀತಿಯಲ್ಲಿ ನಮ್ಮ ವರ್ಗ ಸಮೀಕರಣಗಳು ನಮ್ಮ ಜೀವನಕ್ಕೆ ಹೆಲ್ಪ್ ಆಗ್ತಾವು ಅನ್ನೋದನ್ನ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಾವು ನೋಡೋಣ. ಸೊ ಒಬ್ಬ ಸ್ವಾಮೀಜಿ ಅವರು ಏನ್ ಮಾಡ್ತಾರ ಅಂತಂದ್ರೆ, ಒಂದು ಜ್ಞಾನ ಕೇಂದ್ರವನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕ್ತಾರೆ. ಅದರ ವಿಸ್ತೀರ್ಣ ಎಷ್ಟಿರಬೇಕು ಅಂತಂದ್ರೆ 300 ಚದರ್ ಸೆಂಟಿಮೀಟರ್, ಚದರ್ ಮೀಟರ್ ವಿಸ್ತೀರ್ಣ ಇರಬೇಕು, ಅಷ್ಟು ದೊಡ್ಡದಿರ್ಬೇಕು ಒಂದು ಜ್ಞಾನ ಕೇಂದ್ರ. ಗೊತ್ತಾಗತ್ತೆ, ಮೆಡಿಟೇಷನ್ ರೂಮ್ ತಯಾರು ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿರ್ತಾರೆ ಒಬ್ಬ ಸ್ವಾಮೀಜಿಯವರು. ಸೊ ಅದ್ರದ್ದು ವಿಸ್ತೀರ್ಣ ಎಷ್ಟಿತ್ತು ಅಂತಂದ್ರೆ 300 ಚದರ ಮೀಟರ್ ವಿಸ್ತೀರ್ಣವಿರುವ ಒಂದು ಜ್ಞಾನ ಕೇಂದ್ರವನ್ನು ತಯಾರು ಮಾಡ್ಬೇಕಂತ ಅವ್ರು ಪ್ಲಾನ್ ಮಾಡಿರ್ತಾರ. ಬಟ್ ಅವರು ಒಂದು ಅದಕ್ಕೊಂದು ನಿಯಮ ಇದೆ, ಏನಪ್ಪ ಅಂತಂದ್ರೆ ಉದ್ದ ಮತ್ತು ಅಗಲಗಳು ಹೆಂಗಿರ್ಬೇಕು ಅನ್ನೋದನ್ನ ಅವ್ರು ಪ್ಲಾನ್ ಮಾಡಿರ್ತಾರೆ. ಓಕೆ, ಅಗಲ ಉದ್ದವು ಅಗಲದ ಎರಡರಷ್ಟು ಇರಬೇಕು, ಉದ್ದವು ಅಗಲದ ಎರಡರಷ್ಟು ಇರಬೇಕು ಅನ್ನೋದನ್ನ ವಿಚಾರ ಮಾಡಿರ್ತಾರೆ. ಅಂದ್ರೆ ಉದ್ದವು ಅಗಲದ ಎರಡರಷ್ಟು. ಈಗ ಅಗಲವನ್ನು ಎಕ್ಸ್ ಅಂತ ತೆಗೆದುಕೊಂಡ್ರೆ ಉದ್ದ ಏನಾಗುತ್ತೆ ಹೇಳ್ರಿ, 2x ಆಗ್ತೈತಿ, ಹೌದಾ? ಸೊ ಹೀಗೆ ಉದ್ದಳತೆ ಇರುವಂತಹ ಒಂದು ಕೊಠಡಿಯನ್ನ ನಿರ್ಮಾಣ ಮಾಡ್ಬೇಕಂತೇಳಿ ಆ ಸ್ವಾಮೀಜಿಯವರು ತೀರ್ಮಾನ ಮಾಡಿರ್ತಾರ. ಸೊ ಹಾಗಾದ್ರೆ ಇಲ್ಲಿ ಯಾಕೆ ಈ ರೀತಿಯಾಗಿ ಉದಾಹರಣೆಯನ್ನು ನಾನು ತೆಗೆದುಕೊಂಡಿನಿ ಅಂತಂದ್ರೆ, ಸೊ ನೋಡ್ರಿ, ಇವಾಗ ಉದ್ದ ಮತ್ತು ಅಗಲಗಳು ಬೇರೆ ಬೇರೆ ಅದಾವು ಅಂದ್ರೆ ಇದು ಆಯತಾಕಾರದ ಒಂದು ಕೊಠಡಿ ಆಗ್ತೈತಿ, ಹೌದಾ? ಸೊ ಇಲ್ಲಿ ವಿಸ್ತೀರ್ಣವನ್ನ ನೋಡಿದಾಗ ವಿಸ್ತೀರ್ಣ ಎಷ್ಟೈತಿ ನೋಡ್ರಿ, ಆಯತದ ವಿಸ್ತೀರ್ಣ ಕಂಡು ಸೂತ್ರ ಏನೈತಿ ನಿಮ್ಗೆ ಗೊತ್ತೈತಿ, ಏನು? ಉದ್ದ ಗುಣಿಸು ಅಗಲ, ಹೌದ್ರಿ? ಸೊ ಉದ್ದ ಎಷ್ಟೈತಿಪ್ಪ ಇದು, ಸಾರಿ, ವಿಸ್ತೀರ್ಣ ಎಷ್ಟೈತಿ, 300 ಐತಿ. ಉದ್ದ ಎಷ್ಟೈತಿ, 2x. ಅಗಲ ಎಷ್ಟೈತಿ, ಎಕ್ಸ್ ಐತಿ. ಲಕ್ಷ ಕೊಡ್ರಿ, ಎರಡು ಗುಣಾಕಾರ ಮಾಡಿದಾಗ 2x² ಆಗ್ತೈತಿ, ಹೌದಾ? ಇಲ್ಲಿ ನಮಗ 300 ಬರ್ತೈತಿ. ಸೊ ಹಾಗಾದ್ರೆ ಇದನ್ನ ನಾವು ಒಂದು ಸೂತ್ರ ಇದನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ವರ್ಗ ಸಮೀಕರಣ ರೂಪದಲ್ಲಿ ಬರಿಬಹುದು. ಹೆಂಗಂತಂದ್ರೆ 2x² -300 0. ಸೊ ಇದೇನಾಯ್ತು, ವರ್ಗ ಸಮೀಕರಣ ಆಯ್ತು ನೋಡ್ರಿ, ಆಯ್ತಾನಿಲ್ಲ? 2x² -300. ಸೊ ಇದು ಯಾವ ರೂಪದಾಗ ಐತಿ ಅಂತಂದ್ರೆ ax² ಪ್ಲಸ್ ಸಿ ರೂಪದಾಗೈತಿ. ಇದು ಸಹಿತ ವರ್ಗ ಸಮೀಕರಣನ. ಯಾಕಂತಂದ್ರ ಈ ಒಂದು ಸಮೀಕರಣದ ಘಾತ ಸೂಚಿ ಅಥವಾ ಚರಾಕ್ಷರದ ಘಾತ ಸೂಚಿ ಎಷ್ಟೈತಿ, 72 ಐತಿ, ಹೌದಾ? 2 ಐತ್ರಿ ಇಲ್ಲಿ. ಸೊ ಅದಕ್ಕೆ ನಾವೆಂತ ಕರಿತೀವಿ, ಇದು ಒಂದು ವರ್ಗ ಸಮೀಕರಣ ನೆನಪಿಟ್ಕೋಬೇಕು. ಸೊ ಇಂಥ ಅನೇಕ ಸಂದರ್ಭಗಳಲ್ಲಿ ವರ್ಗ ಸಮೀಕರಣ ಅನ್ನೋದು ಬಳಕೆ ಆಗ್ತೈತಿ, ಒಂದು ನೆನ್ಪಿಟ್ಕೋಬೇಕು. ಗೊತ್ತಾಗತ್ತೆ ಹೇಳೋದು ನಿಮ್ಗೆ. ಸೊ ವರ್ಗ ಸಮೀಕರಣಗಳನ್ನು ನೋಡ್ರಿ, ಗ್ರೀಕ್ ಗಣಿತ ಶಾಸ್ತ್ರಜ್ಞರ ಯುಕ್ಲಿಡ್ ಸಹಿತ ಉದ್ದ ಅಗಲಗಳನ್ನ ಕಂಡುಹಿಡಿಯುವಾಗ ವರ್ಗ ಸಮೀಕರಣದ
ಮಾಹಿತಿ ಅವರಿಗೂ ಸಹಿತ ಗೊತ್ತಿತ್ತು. ಅವರು ಸಹಿತ ರೇಖಾಗಣಿತವಾಗಿ ಈ ವರ್ಗ ಸಮೀಕರಣಗಳನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನ ವಿಧಾನವನ್ನ ಯುಕ್ಲಿಡರು ಸಹಿತ ಏನ್ ಮಾಡ್ರಪ್ಪ ಅಂತಂದ್ರ ಅಭಿವೃದ್ಧಿ ಪಡಿಸಿರು. ಓಕೆ, ಸೊ ಅದಲ್ದ ವರ್ಗ ಸಮೀಕರಣ ಬಿಡಿಸುವಂತಹ ಪದ್ಧತಿಗಳನ್ನ ಬ್ರಹ್ಮಗುಪ್ತ ಆಗ್ಲಿ ಅಥವಾ ಮತ್ತು ಶ್ರೀಧರಾಚಾರ್ಯ, ಸೊ ಇವುಗಳಿಗೆ ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬೇಕು ಅನ್ನೋದನ್ನ ಸಹಿತ ಅವರು ಬ್ರಹ್ಮಗುಪ್ತ ಮತ್ತ ಶ್ರೀಧರಾಚಾರ್ಯ ಇವರೆಲ್ಲರೂ ಏನ್ ಮಾಡ್ರಪ್ಪ ಅಂತಂದ್ರ ವರ್ಗ ಸಮೀಕರಣಗಳ ಬಿಡಿಸುವ ವಿಧಾನಗಳ ಬಗ್ಗೆ ಬಹಳಷ್ಟು ಹಂತ ಬೇರೆ ಬೇರೆ ವಿಧಾನಗಳನ್ನ ಕಂಡು ಹಿಡಿದ್ರು ಅನ್ನೋದು ನೆನಪಿಟ್ಕೋಬೇಕು. ಓಕೆ, ಸೊ ಹಾಗಾದ್ರೆ ವರ್ಗ ಸಮೀಕರಣ ಅಂದ್ರೆ ಏನು? ನಿಮ್ಗೆ ಈಗಾಗಲೇ ಗೊತ್ತೈತಿ, ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ ಆದಾಗ, ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ, ಯಾವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಒಂದು ಯಾವ ಬಹುಪದೋಕ್ತಿ ಆಗ್ಬೇಕು ಹೇಳ್ರಿ? ವರ್ಗ ಬಹುಪದೋಕ್ತಿ ಆದಾಗ ನೋಡ್ರಿ, ಪಿ ಆಫ್ ಎಕ್ಸ್ ಒಂದು ವರ್ಗ ಬಹುಪದೋಕ್ತಿ ಆದಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂತ ಬರೆದ್ರ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂತ ಬರೆದ್ರ, ಸೊ ಇದಕ್ಕೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ನಾವ ವರ್ಗ ಸಮೀಕರಣ ಅಂತ ಕರಿತೀವಿ. ಎಂತ ಕರಿತೀವಿ? ವರ್ಗ ಸಮೀಕರಣ ಅಂತ ಕರಿತೀವಿ. ಪಿ ಆಫ್ ಎಕ್ಸ್ ಒಂದು ವರ್ಗ ಬಹುಪದೋಕ್ತಿ ಆದಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ರೂಪದ ಸಮೀಕರಣವನ್ನ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ. ನೋಡ್ರಿ, ಪಿ ಆಫ್ ಎಕ್ಸ್ ಒಂದು ವರ್ಗ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಅಂದ್ರೆ ನಿಮ್ಗೆ ಗೊತ್ತಿತ್ತು ಏನಪ್ಪ ಅಂತಂದ್ರ ಆ ಒಂದು ಬಹುಪದೋಕ್ತಿಯ ಚರಾಕ್ಷರದ ಮಹತ್ತರ ಘಾತ ಎರಡಾಗಿರ್ತೈತಿ. ಓಕೆ, ಸೊ ಹಾಗಾದ್ರ ಆ ಒಂದು ಬಹುಪದೋಕ್ತಿಯನ್ನ ಈಕ್ವಲ್ ಟು ಜೀರೋ ಅಂತ ಬರೆದಾಗ ಅದೇನಾಗ್ತೈತಿ? ವರ್ಗ ಸಮೀಕರಣ ಆಗ್ತೈತಿ. ವರ್ಗ ಬಹುಪದೋಕ್ತಿ ಇದ್ದ ಈಕ್ವಲ್ ಟು ಜೀರೋ ಬರೆದಾಗ ಅದೇನಾಗ್ತೈತಿ? ವರ್ಗ ಸಮೀಕರಣ ಆಗ್ತೈತಿ ಅನ್ನೋದು ನೆನ್ಪಿಟ್ಕೋಬೇಕು. ಸೊ ಈಗಾಗಲೇ ನಿಮಗೆ ಗೊತ್ತೈತಿ ವರ್ಗ ಬಹುಪದೋಕ್ತಿ ಅಂದ ಬಳಕ ಅದರ ಆದರ್ಶ ರೂಪ ನಾವೆಲ್ಲರೂ ಮಣ್ಣಿನ ಅವಧಿ ಒಳಗ ನೋಡಿವಿ. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ನೋಡಿದವನಿಲ್ಲ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಜನರಲ್ ಫಾರ್ಮ್ ಆಫ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಈಸ್ ಏನೋ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ. ಇದು ವರ್ಗ ಸಮೀಕರಣದ ಆದರ್ಶ ರೂಪ ನೋಡ್ರಿ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಷ್ಟ ಬರೆದಾಗ ಇದು ವರ್ಗ ಬಹುಪದೋಕ್ತಿ, ಈಕ್ವಲ್ ಟು ಜೀರೋ ಬಂದಾಗ ಅದು ವರ್ಗ ಸಮೀಕರಣ. ಸೊ ಒಂದು ಕಂಡೀಷನ್ ಏನ್ ಬಿಟ್ಕೋಬೇಕು ಇಲ್ಲಿ, ಎ ಈಸ್ ನಾಟ್ ಈಕ್ವಲ್ ಟು ಜೀರೋ, ಎ ಬೆಲೆ ಯಾವುದು ಕಾರಣಕ್ಕೂ ಜೀರೋ ಆಗ್ಬಾರ್ದು. ಎ ಬೆಲೆ ಜೀರೋ ಆದ್ರೆ ಸಂಪೂರ್ಣ ಒಂದನೇ ಪದ ಜೀರೋ ಆಗಿ ಹೋಗ್ತೈತಿ, ಉಳಿದದ್ದು ಬಿ ಎಕ್ಸ್ ಪ್ಲಸ್ ಸಿ ಮಾತ್ರ ಉಳಿತೈತಿ. ಆದ ಕಾರಣ ಏನಾಗ್ತೈತಿ ಅಂತಂದ್ರ ಅದು ಜೀರೋ ಆಗ್ಬಾರ್ದು. ಓಕೆ, ಎ ಈಸ್ ನಾಟ್ ಈಕ್ವಲ್ ಟು ಜೀರೋ. ಸೊ ಇಲ್ಲಿ ಇದನ್ನ ಏನಂತ ಕರಿತೀವಪ್ಪ ಅಂತಂದ್ರ ಜನರಲ್ ಫಾರ್ಮ್, ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್, ಸಾರಿ ಜನರಲ್ ಫಾರ್ಮ್ ಆಫ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್, ವರ್ಗ ಸಮೀಕರಣದ ಆದರ್ಶ ರೂಪ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ. ಇಲ್ಲಿ ಒಂದು ಮೂರು ಸೂಚನೆಗಳನ್ನ ನಾವು ನೋಡ್ಬೇಕಾಗ್ತೈತಿ. ಚರಾಕ್ಷರದ ಘಾತ ಸೂಚಿ ಯಾವಾಗಲೂ ಏನಾಗಿರ್ತೈತಿಪ್ಪ ಅಂತಂದ್ರ ಚರಾಕ್ಷರದ ಘಾತ ಸೂಚಿ, ಇದು ಒಂದು ವರ್ಗ ಸಮೀಕರಣ ಅಂತ ಕರ್ಸ್ಕೋಬೇಕಾದ್ರ ಚರಾಕ್ಷರದ ಮಹತ್ತರ ಘಾತ ಎಷ್ಟಾಗಿರ್ತೈತಿ? ಎರಡಾಗಿರ್ತೈತಿ ಅಂತ ನೆನ್ಪಿಟ್ಕೋಬೇಕು. ಇನ್ನ ಚರಾಕ್ಷರದ ಮಹತ್ತರ ಘಾತ ಏನಾಗಿರ್ತೈತಿ? ಎರಡಾಗಿರ್ತೈತಿ. ಮತ್ತ ಯಾವಾಗಲೂ ಒಂದೇ ಚರಾಕ್ಷರ ಇರ್ತೈತಿ, ಇಲ್ಲಿ ಎಕ್ಸ್ ಇಲ್ಲಿ ವೈ ಎಲ್ಲ ಇರೋದಿಲ್ಲ, ಯಾವಾಗಲೂ ಒಂದೇ ಚರಾಕ್ಷರ ಇರ್ತೈತಿ. ಇನ್ನ ವರ್ಗ ಬಹುಪದೋಕ್ತಿಯು ವರ್ಗ ಸಮೀಕರಣ ಎಷ್ಟು ಮೂಲಗಳನ್ನ ಹೊಂದಿರ್ತೈತಿ? ಯಾರು ಹೇಳ್ತಾರೆ? ವರ್ಗ ಸಮೀಕರಣ, ವರ್ಗ ಸಮೀಕರಣ ಎಷ್ಟು ಮೂಲಗಳನ್ನ ಹೊಂದಿರ್ತೈತಿ? ಎರಡು ಮೂಲಗಳನ್ನ ಹೊಂದಿರ್ತೈತಿ ಅನ್ನೋದು ನೆನಪಿಟ್ಕೋಬೇಕು. ಹೌದಾ? ಯಾಕಂದ್ರೆ ಇಲ್ಲಿ ನೋಡ್ರಿ, ನಿಮ್ಗೆ ಗೊತ್ತೈತಿ ಈಗ ನಾವು ಬಹುಪದೋಕ್ತಿ ಕಲಿಯುವಾಗ ಮಹತ್ತರ ಘಾತ ಎಷ್ಟು ಇರ್ತೈತಿ ಅಷ್ಟ ಮೂಲಗಳು ಬರ್ತಾವು. ಹೌದಾ? ವರ್ಗ ಬಹುಪದೋಕ್ತಿಗೆ ಎರಡು ಮೂಲ, ಎರಡು ಹೈಯೆಸ್ಟ್ ಮಹತ್ತರ ಘಾತ ಎರಡು ಐತಿ, ಎರಡು ಮೂಲಗಳು ಬರ್ತಾವು ಅನ್ನೋದು ನೆನ್ಪಿಟ್ಕೋಬೇಕು. ಗೊತ್ತಾಗತ್ತಿಲ್ಲ, ಸ್ವಾಗತ. ನಾಳೆ ಪರೀಕ್ಷೆದೊಳಗೆ ಕೇಳ್ತಾರೆ ಏನು, ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಹೇಳಿ ನೋಡುವ. ಜೀರೋ ಬರದ ಸಮೀಕರಣ ಆಗ್ತೈತಿ. ಲಕ್ಷ ಕೊಡಿ, ಜೀರೋ ಬರದ ಸಮೀಕರಣ ಆಗ್ತೈತಿ. ಜೀರೋ ಬರಲಿಲ್ಲ ಅಂತಂದ್ರೆ ವರ್ಗ ಬಹುಪದೋಕ್ತಿ ಆಗ್ತೈತಿ. ಕ್ಲಿಯರ್? ಜೀರೋ ಬರಲಿಲ್ಲ ಅಂದ್ರೆ ವರ್ಗ ಬಹುಪದೋಕ್ತಿ ಆಗ್ತೈತಿ, ಜೀರೋ ಬರದ್ರೆ ವರ್ಗ ಸಮೀಕರಣ ಆಗ್ತೈತಿ ಅಂತ ನೆನ್ಪಿಟ್ಕೋಬೇಕು.
ಓಕೆ ಸೊ ನೀವು ಹಿಂಗೂ ಹೇಳ್ಬೋದು ಏನಂತ ಇಲ್ಲಿ ಮತ್ತೊಂದು ಕಂಡೀಷನ್ ಇನ್ನೊಂದು ನೆನ್ಪಿಟ್ಕೋರಿ ಎ ಅನ್ನೋದು ಏನಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಅನ್ನ ಸಹಗುಣಕ ಎ ಅನ್ನೋದೇನ ಎಕ್ಸ್ ಸ್ಕ್ವೇರ್ ಅನ್ನ ಸಹಗುಣಕ ಬರಬರ ಲಕ್ಷ ಕೊಡ್ರಿ ಎ ಅನ್ನೋದ ಎಕ್ಸ್ ಸ್ಕ್ವೇರ್ ಅನ್ನ ಸಹಗುಣಕ ಮುಂದೆ ಬಿ ಅನ್ನೋದ ಎಕ್ಸ್ ಅನ್ನ ಸಹಗುಣಕ ಸಿ ಅನ್ನೋದು ಸ್ಥಿರಾಂಕ ಸಿ ಅನ್ನೋದೇನು ಸ್ಥಿರಾಂಕ ನೆನ್ಪಿಟ್ಕೋಬೇಕು ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಯಾಕಂತಂದ್ರೆ ನಾನು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತೈತಿ ಎ ಅಂದ್ರೆ ಏನು ನೋಡ್ರಲ್ಲಿ ಎ ಅಂದ್ರೆ ಏನಕ್ಕೆ ಎ ಬಿ ಸಿ ಇವೇನ ಮೂರು ವಾಸ್ತವ ಸಂಖ್ಯೆಗಳು ನೋಡ್ರಿ ಫಸ್ಟ್ ನೆನ್ಪಿಟ್ಕೋರಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಅಂತ ಬರೆದಾಗ ಒಂದನೇ ಕಂಡೀಷನ್ ಎ ನಾಟ್ ಈಕ್ವಲ್ ಟು ಜೀರೋ ಆಗಬೇಕು ಎ ನಾಟ್ ಈಕ್ವಲ್ ಟು ಜೀರೋ ಎ ಜೀರೋ ಆಗಬಾರ್ದು ಸರಿನಾ ಅದಲ್ದ ಒಂದ ಚರಾಕ್ಷರ ಇರ್ತೈತಿ ಆ ಚರಾಕ್ಷರದ ಘಾತ ಸೂಚಿ ಎರಡು ಇರ್ತೈತಿ ಓಕೆ ಸೊ ಇನ್ನೊಂದು ಈ ಒಂದು ವರ್ಗ ಬಹುಪದೋಕ್ತಿಯ ಮೂಲಗಳು ಎಷ್ಟಿರ್ತಾವ ಅಂತಂದ್ರೆ ಎರಡು ಮೂಲಗಳನ್ನ ವರ್ಗ ಸಮೀಕರಣ ಯಾವಾಗಲೂ ಎರಡು ಮೂಲಗಳನ್ನ ಹೊಂದಿರ್ತೈತಿ ಓಕೆ ಸೊ ಅಲ್ಲಿ ಎ ಬಿ ಸಿಗಳು ಏನಂತಂದ್ರ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳು ಎ ಬಿ ಸಿ ಏನಿವ ವಾಸ್ತವ ಸಂಖ್ಯೆಗಳು ಎ ಅಂದ್ರೆ ಏನ ಎಕ್ಸ್ ಸ್ಕ್ವೇರ್ ಅನ್ನ ಸಹಗುಣಕ ಓಕೆನಾ ಬಿ ಅಂದ್ರೆ ಎಕ್ಸ್ ಅನ್ನ ಸಹಗುಣಕ ಸಿ ಅಂದ್ರೆ ಸ್ಥಿರಾಂಕ ಕಾನ್ಸ್ಟಂಟ್ ಅಂತ ನಾವು ಹೇಳ್ಬೋದು ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ಅನ್ನ ಸಹಗುಣಕ ಬಿ ಅಂದ್ರೆ ಎಕ್ಸ್ ಅನ್ನ ಸಹಗುಣಕ ಸಿ ಅಂದ್ರೆ ಸ್ಥಿರಾಂಕ ಸೊ ಈ ರೀತಿಯಾಗಿ ಆ ಸಮೀಕರಣದಿಂದ ನಾವು ತಿಳ್ಕೋಬೇಕು ಇನ್ನ ಅದಲ್ದ ಇನ್ನು ವರ್ಗ ಸಮೀಕರಣದಲ್ಲಿ ಪ್ರಕಾರಗಳು ಬರ್ತಾವ ವರ್ಗ ಸಮೀಕರಣದಲ್ಲಿ ಪ್ರಕಾರಗಳು ಬರ್ತಾವ ಈ ವರ್ಗ ಸಮೀಕರಣದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಬರ್ತಾವ ವರ್ಗ ಸಮೀಕರಣದಲ್ಲಿ ಎರಡು ಪ್ರಕಾರಗಳು ಓಕೆ ಸೊ ಒಂದನೇದು ಶುದ್ಧ ವರ್ಗ ಸಮೀಕರಣ ಯಾವ್ದ್ರಿ ಶುದ್ಧ ವರ್ಗ ಸಮೀಕರಣ ಅಂದ್ರೆ ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ತೇವೆ ನಾವು ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ತೀವಿ ಸೊ ಎರಡನೇದು ಅಡಿಫೆಕ್ಟೆಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಮಿಶ್ರ ವರ್ಗ ಸಮೀಕರಣ ಯಾವುದು ಮಿಶ್ರ ವರ್ಗ ಸಮೀಕರಣ ಅಂತ ಹೇಳ್ತೀವಿ ಮಿಶ್ರ ವರ್ಗ ಸಮೀಕರಣ ಅದಕ್ಕೆ ಅಡಿಫೆಕ್ಟೆಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ತೀವಿ ನಾವು ನೆನ್ಪಿಟ್ಕೋಬೇಕು ಸೊ ಇಲ್ಲಿ ಶುದ್ಧ ವರ್ಗ ಸಮೀಕರಣ ಮತ್ತು ಮಿಶ್ರ ವರ್ಗ ಸಮೀಕರಣ ಆದ್ರೆ ಏನು ತಿಳ್ಕೋಬೇಕು ನಾವು ಹೌದಾ ಶುದ್ಧ ವರ್ಗ ಸಮೀಕರಣ ಮತ್ತು ಮಿಶ್ರ ವರ್ಗ ಸಮೀಕರಣ ಅಂದ್ರೆ ಏನು ಇವುಗಳ ಸಾಮಾನ್ಯ ರೂಪ ಅಂದ್ರೆ ಏನು ಯಾವ್ದು ಇರ್ತೈತಿ ಅನ್ನೋದನ್ನ ನಾವು ನೋಡ್ಬೇಕು ಶುದ್ಧ ವರ್ಗ ಸಮೀಕರಣ ವಿಶೇಷವಾಗಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದ ಸಮೀಕರಣವನ್ನು ನಾವು ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ ಇಲ್ಲಿ ಕಂಡೀಷನ್ ನೆನ್ಪಿಟ್ಕೋರಿ ಎ ಇಸ್ ನಾಟ್ ಈಕ್ವಲ್ ಟು ಜೀರೋ ಇಲ್ಲಿ ನೋಡ್ರಿ ನಾವು ಈಗಾಗಲೇ ಗೊತ್ತೈತಿ ಏನೋ ವರ್ಗ ಸಮೀಕರಣದ ಆದರ್ಶ ರೂಪ ಏನ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನೋಡ್ರಿ ಇದ ಒಂದು ಸಾಮಾನ್ಯ ರೂಪದಾಗ ಬಿ ಎಕ್ಸ್ ಟರ್ಮ್ ಇರಲಿಲ್ಲ ಅಂತಂದ್ರ ಎ ಎಕ್ಸ್ ಸ್ಕ್ವೇರ್ ಮತ್ತು ಸಿ ಅಂದ್ರ ಎಕ್ಸ್ ಸ್ಕ್ವೇರ್ ಪದ ಮತ್ತು ಸ್ಥಿರಾಂಕ ಮಾತ್ರ ಇದ್ರೆ ಅದನ್ನ ನಾವು ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ ಈಗಾಗಲೇ ನಿಮ್ಗಲ್ಲಿ ಬಂದಿತ್ತಲ್ಲ ಏನು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಾರಿ ಮೈನಸ್ 300 ಇಸ್ ಈಕ್ವಲ್ ಟು ಜೀರೋ ಇದು ಸಹಿತ ವರ್ಗ ಸಮೀಕರಣನೇ ಬಟ್ ಇಲ್ಲೇನಿಲ್ಲಪ್ಪ ಅಂತಂದ್ರೆ ಎಕ್ಸ್ ಟರ್ಮ್ ಇಲ್ಲ ಬಿ ಅನ್ನು ಬಿ ಎಕ್ಸ್ ಅನ್ನೋದು ಪದ ಇಲ್ಲ ಸೊ ಕೇವಲ ಸ್ಥಿರಾಂಕ ಮತ್ತು ಎಕ್ಸ್ ಸ್ಕ್ವೇರ್ ಘಾತ 2 ಅಂತಂದ್ರ ಫಸ್ಟ್ ಮತ್ತು ಲಾಸ್ಟ್ ಈ ಒಂದು ಸಾಮಾನ್ಯ ರೂಪದಾಗ ಫಸ್ಟ್ ಮತ್ತು ಲಾಸ್ಟ್ ಎರಡ ಇದಂದವು ಎರಡ ಪದ ಅದಾವ ಸೊ ಇದಕ್ಕೆ ನಾವ್ ಎಂತ ಕರಿತೀವಿ ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ ಓಕೆ ಸೊ ಎ ಎಕ್ಸ್ ಸ್ಕ್ವೇರ್ ಇದನ್ನು ವಾಕ್ಯವನ್ನು ಹೀಗೆ ಹೇಳ್ಬೋದು ನಾವು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ರೂಪದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದ ಸಮೀಕರಣವನ್ನ ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ ಅಂತ ಹೇಳ್ಬೋದು ಬರಬರ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದ ಸಮೀಕರಣವನ್ನ ನಾವು ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ ನೆನ್ಪಿಟ್ಕೋಬೇಕು ಉದಾಹರಣೆಗಳನ್ನ ಬಹಳಷ್ಟು ನೋಡ್ಬೋದು ನಾವು ಓಕೆ ಎ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ 300 ಇಸ್ ಈಕ್ವಲ್ ಟು ಜೀರೋ ಅನ್ಕೋ ಬಂದಿತ್ತಲ್ಲ ಸೊ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 400 ಇಸ್ ಈಕ್ವಲ್ ಟು ಜೀರೋ ಓಕೆ ಈ ರೀತಿ ಇರುವಂತಹ ಸಮೀಕರಣವನ್ನ ನಾವೆಂತ ಕರಿತೀವಿ ಶುದ್ಧ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಮತ್ತು ಸ್ಥಿರಾಂಕ ಎಕ್ಸ್ ಸ್ಕ್ವೇರ್ ಮತ್ತು ಸ್ಥಿರಾಂಕ ಸೊ ಇದನ್ನ ನಾವು ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ ಅದೇ ರೀತಿಯಾಗಿ ಮಿಶ್ರ ವರ್ಗ ಸಮೀಕರಣ ಈಗಾಗಲೇ ನಿಮ್ಗೆ ಗೊತ್ತೈತಿ ಮಿಶ್ರ ವರ್ಗ ಸಮೀಕರಣ ಅಂತಂದ್ರೆ
ax square plus bx plus c is equal to 0 ರೂಪದ ಸಮೀಕರಣವನ್ನು ನಾವು ಮಿಶ್ರ ವರ್ಗ ಸಮೀಕರಣ ಮಿಶ್ರ ಅಂದ್ರೆ ಕೂಡ್ಕೊಂಡಿದ್ದು x ಸ್ಕ್ವೇರ್ ಪದ ಬಿ ಇರಬೇಕು ಮತ್ತು x ಟರ್ಮ್ ಬಿ ಇರಬೇಕು x ax square term x square term ಇರಬೇಕು ಮತ್ತು x ಟರ್ಮ್ ಬಿ ಇರಬೇಕು ಸೋ ಇದಕ್ಕೆ ನಾವು ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ ನೋಡಿ a ಮಿಶ್ರ ವರ್ಗ ಸಮೀಕರಣ ಅಂತ ಹೇಳ್ಬೋದು ಮಿಶ್ರ ವರ್ಗ ಸಮೀಕರಣ ಅಂತ ಹೇಳ್ಬೋದು ಉದಾಹರಣೆಯನ್ನ ನೋಡ್ರಿ ಈಗ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಇದು ಮಿಶ್ರ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಜೀರೋ ಮಿಶ್ರ ವರ್ಗ ಸಮೀಕರಣ ಅಂತ ಹೇಳ್ಬೇಕು ಗೊತ್ತಾಗತೈತಿ ಇಲ್ಲಿ ಸ್ವಲ್ಪ ಸಹಗುಣಕಗಳ ಬಗ್ಗೆ ನಾವು ನಿಮ್ಗೆ ಗೊತ್ತಾಯ್ತೀವಾಗ ಏನು ಶುದ್ಧ ವರ್ಗ ಸಮೀಕರಣ ಮತ್ತು ಮಿಶ್ರ ವರ್ಗ ಸಮೀಕರಣ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಸೊ ಇವಾಗ ನಾವು ಸಹಗುಣಕಗಳ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಜೀರೋ ಇದನ್ನ ನಾವು ಇದು ಆದರ್ಶ ಆಯ್ತೋ ಇಲ್ಲೋ ನೋಡ್ರಿ ಫಸ್ಟ್ ಕಂಪೇರ್ ಮಾಡಿ ನಿಮ್ಗೆ ಗೊತ್ತಾಗ್ತೈತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಾಗ ಐತಿ ಹೌದಾ ಇದು ವರ್ಗ ಸಮೀಕರಣ ಇಲ್ಲಿ ಎಕ್ಸ್ ಸ್ಕ್ವೇರ್ ಬಿಟ್ರಿ ಎ ಬೆಲೆ ಎಷ್ಟಾಗ್ತೈತಿ ಯಾರು ಹೇಳ್ತೀರಿ ಎ ಬೆಲೆ ಎಷ್ಟಾಗ್ತೈತಿ ಎರಡು ಬಿ ಬೆಲೆ ಎಷ್ಟಾಗ್ತೈತಿ ನಾಲ್ಕು ಸಿ ಬೆಲೆ ಎಷ್ಟಾಗ್ತೈತಿ ಸರಿನಾ ಇನ್ನೊಂದು ಉದಾಹರಣೆಯನ್ನ ನೋಡ್ರಿ ಇನ್ನೊಂದು ಉದಾಹರಣೆಯನ್ನ ನೋಡ್ರಿ 4x square minus x plus 16 is equal to 0. ಇಲ್ಲಿ ಎ ಬೆಲೆ ಎಷ್ಟಾಗ್ತೈತಿ ನೀವು ಬೇಕಾದ್ರೆ ಒಂದ್ಸಲ ಅದರ ಆದರ್ಶ ರೂಪವನ್ನ ಕೆಳಗಡೆ ಬರ್ಕೋಬಹುದು ಇಲ್ಲಿ ನೋಡ್ರಿ ಎ ಬೆಲೆ ಎಷ್ಟು ನಾಲ್ಕು ನಾಲ್ಕು ಸಿ ಬೆಲೆ ಬಿ ಬೆಲೆ ಎಷ್ಟು ಒಂದು ಒಂದು ಎಷ್ಟು ನೋ ಒಂದಲ್ಲ ತಮಗ್ರೆ ಮೈನಸ್ ಒಂದು ನೋಡಿಲಿ ಬಿ ಬೆಲೆ ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿಲ್ಲ ಕಂಪಲ್ಸರಿ ಚಿಹ್ನೆ ಸಹಿತ ಬರಿಬೇಕು ಪ್ಲಸ್ ಇದ್ದಾಗ ಬರೆಯೋ ಅವಶ್ಯಕತೆ ಇಲ್ಲ ಮೈನಸ್ ಇದ್ದಾಗ ಕಂಪಲ್ಸರಿ ದಿಸ್ ಶುಡ್ ಬಿ ಮೈನಸ್ ಒನ್ ದೆನ್ ಸಿ ಇಸ್ ಈಕ್ವಲ್ ಟು ಸರಿನಾ ಸೊ ನೋಡ್ರಿ ಇವಾಗ ನೆಕ್ಸ್ಟ್ ಮತ್ತೊಂದು ಉದಾಹರಣೆಯನ್ನ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ಟೀನ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಬಿ ಸಿ ಬೆಲೆಗಳನ್ನ ಹೇಳ್ರಿ ಎ ಅಂದ್ರೆ ಎಷ್ಟು ಈ ತರದ ಏನು ಇಲ್ಲ ಅಂದ್ರೆ ಇಲ್ಲಿ ಒಂದು ಇರ್ತೈತಿ ಒಂದು ಬಿ ಅಂದ್ರೆ ಬಿ ಅಂದ್ರೆ ಸೊನ್ನೆ ಹಾ ಎಸ್ ಬಿ ಇಲ್ಲ ಅಲ್ಲಿ ಬಿ ಇಲ್ಲ ಇದು ಶುದ್ಧ ವರ್ಗ ಸಮೀಕರಣ ಐತಿ ಬಿ ಎಕ್ಸ್ ಟರ್ಮ್ ಇಲ್ಲ ಅವಾಗ ಸೊನ್ನೆ ಆಗ್ತೈತಿ ಸಿ ಅಂದ್ರೆ ಎಷ್ಟಾಗತ್ತಿ ಮೈನಸ್ ಹದಿನಾರು ಸರಿನಾ ನೋಡ್ರಿ ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ಟೀನ್ ಈಕ್ವಲ್ ಟು ಜೀರೋ ಅಂತ ಬರ್ತೇನೆ ನಾನ ಇದೇನಾಯ್ತಪ್ಪ ಅಂದ್ರೆ ಯಾವ ರೂಪದಾಗ ಐತಿದ ಶುದ್ಧ ವರ್ಗ ಸಮೀಕರಣ ರೂಪದಾಗ ಐತಿ ಅದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಾಗ ಐತಿ ಲಕ್ಷ ಕೊಡ್ಕೋಬೇಕು ನೀವು ಸೊ ಅವಾಗ ಎ ಬೆಲೆ ಎಷ್ಟಾಗ್ತೈತಿ ಒಂದು ಸಿ ಬೆಲೆ ಎಷ್ಟಾಗ್ತೈತಿ ಮೈನಸ್ ಹದಿನಾರು ಅರ್ಥ ಆಯ್ತು ನಿಮ್ಗ ಕೆಲವೊಂದ್ಸರಿ ಇನ್ನೇನ್ ಕೇಳ್ತಾರ ಕೆಳಗಿನವುಗಳು ವರ್ಗ ಸಮೀಕರಣ ಹೌದೋ ಅಲ್ಲೋ ಪರೀಕ್ಷೆ ಮಾಡ್ಬೇಕು ನಾವು ಅವರ ಸಮೀಕರಣ ಕೊಟ್ಟಿರ್ತಾರೋ ಕೆಳಗಿನವುಗಳು ವರ್ಗ ಸಮೀಕರಣ ಹೌದೋ ಅಲ್ಲೋ ಪರೀಕ್ಷೆ ಮಾಡ್ಬೇಕು ಇನ್ನು ವರ್ಗ ಸಮೀಕರಣ ಹೌದೋ ಅಲ್ಲೋ ಪರೀಕ್ಷೆ ಮಾಡ್ಬೇಕಾದ್ರೆ ಕೊಟ್ಟಂತಹ ಸಮೀಕರಣವನ್ನ ಫಸ್ಟ್ ನಾವು ಆದರ್ಶ ರೂಪದಲ್ಲಿ ಬರ್ಕೋಬೇಕು ಅರ್ಥ ಆಗತ್ತ ಹೇಳೋದು ನಿಮ್ಗೆ ಕೊಟ್ಟಂತ ಸಮೀಕರಣವನ್ನ ಮೊದಲು ಏನ್ ಮಾಡ್ಬೇಕಂದ್ರ ಆದರ್ಶ ರೂಪದಲ್ಲಿ ಬರೀಬೇಕು ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪ ನಿಮ್ಗೆ ಗೊತ್ತಿಲ್ಲ ಎಲ್ಲರಿಗೂ ಹೇಳ ನೋಡುವ ಏನು ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಸರಿನಾ ಸೊ ಇದಕ್ಕ ಈ ರೂಪದಾಗ ಬರ್ಕೋಬೇಕು ನಾವು ಫಸ್ಟ್ ನೋಡ್ ಕೆಲವೊಂದ್ಸರಿ ಹಿಂಗ್ ಕೊಡ್ತಾರ ನೋಡ್ರಿ
ಒಂದೆರಡು ಉದಾಹರಣೆಯನ್ನ ನೋಡೋಣ. ಕೆಳಗಿನವುಗಳು ವರ್ಗ ಸಮೀಕರಣ ಹೌದು ಅಲ್ಲೋ ಪರೀಕ್ಷೆ ಮಾಡಬೇಕು. ಹೌದಾ, ನೋಡೋಣ. ಹಾಗಾದ್ರೆ 2x² + 3x = 6x + 14 ಇದು ವರ್ಗ ಸಮೀಕರಣ ಹೌದು ಅಲ್ಲೋ ಪರೀಕ್ಷೆ ಮಾಡ್ಬೇಕು ನಾವು. ಯಾರು ಹೇಳ್ತಾರೆ ಇದು ವರ್ಗ ಸಮೀಕರಣ ಹೌದು ಅಲ್ಲೋ? ಫಸ್ಟ್ ನಾವು ವರ್ಗ ಸಮೀಕರಣ ಹೌದು ಅಲ್ಲೋ ಪರೀಕ್ಷೆ ಮಾಡ್ಬೇಕಾದ್ರೆ ಆದರ್ಶ ರೂಪದಲ್ಲಿ ಬರ್ಕೋಬೇಕು. ಫಸ್ಟ್ 2x² ಯಾವ ಇಲ್ಲೇ ಇರಲಿ, ಆಮೇಲೆ ನೋಡ್ರಿ +3x ಆ ಕಡೆ ಇದ್ದು ಟರ್ಮ್ಸ್ ಅದೇ ಈ ಕಡೆ ತಗೋರಿ, ಮೈನಸ್ +6 ಐತಿ ಈ ಕಡೆ ಬಂದ್ರೆ -6 ಆಗ್ತೈತಿ, ಈ ಕಡೆ ಬಂದ್ರೆ ಇದು ಮೈನಸ್ +14 ಈ ಕಡೆ ಬಂದ್ರೆ -14 ಆಗ್ತೈತಿ = 0. ಇನ್ನ ಸಜಾತಿ ಕೊಡ್ಸ್ಕೋರಿ, 2x² ಐತಿ, ಒಂದ ಐತಿ ಒಂದ ಬರ್ರಿ. ಇಲ್ಲಿ ನೋಡ್ರಿ x ಎರಡು ಅದಾವ, 6x -6x ಮತ್ತ +3x ಬರೆದಾಗ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. 6x ದಾಗ 3x ಕಳೆದ್ರ 3x ಉಳಿತೈತಿ ನೋಡ್ರಿ. ದೊಡ್ಡ ಅಂಕಿ 6 ಮತ್ತ 3 ಇವತ್ರ ದೊಡ್ಡದ ಯಾವುದು 6, 6 ಹಿಂದಿನ ಚಿನ್ನ -3x ಆಗ್ತೈತಿ, -14 = 0. ಹಂಗಾದ್ರೆ ನೋಡ್ರಿ ಇದು ಥೇರ್ಫೋರ್ ಇದೇನಪ್ಪ ಅಂತಂದ್ರ ax² + bx + c = 0 ರೂಪದಲ್ಲಿದೆ. ಐತೆ ಇಲ್ಲ, ರೂಪದಲ್ಲಿದೆ. ಥೇರ್ಫೋರ್ ಕೊಟ್ಟಂತ ಸಮೀಕರಣ ಯಾವುದು ಸಮೀಕರಣ? ವರ್ಗ ಸಮೀಕರಣ. ಥೇರ್ಫೋರ್ ಇದು ವರ್ಗ ಸಮೀಕರಣ ಅಂತ. ಈ ರೀತಿಯಾಗಿ ನಾವು ವರ್ಗ ಸಮೀಕರಣ ಹೌದು ಅಲ್ಲೋ ಪರೀಕ್ಷೆ ಮಾಡಬೇಕು. ಗೊತ್ತಾಗತ್ತೈತಿ? ಸೊ ಇನ್ನೊಂದು ಉದಾಹರಣೆಯನ್ನ ನೋಡೋಣ ನಾವು. ಎಸ್, ಇದು ವರ್ಗ ಸಮೀಕರಣ ಹೌದು ಅಲ್ಲ ಚರ್ಚೆ ಮಾಡ್ಬೇಕು. ಹೆಂಗ್ ಮಾಡ್ತೀರಿ? ಪೈಲ ನೋಡ್ರಿದ್ದೇವ್, a + b² ಸೂತ್ರ ಐತಿ. ಯಾವ್ದು a + b² ಹೆಂಗ್ ಬರೀತೀರಿ ನೀವು? a² + b² + 2ab ಬರೀತಾರಲ್ಲ ಈ ರೂಪದಾಗ, ಹೌದಾ? ಸೊ ಈಗ ರೀತಿಯಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಕೋಬೇಕು ನಾವು. ಫಸ್ಟ್ ಇದು a, ಇದು b. ನೋಡ್ರಿ x² a² + b² + 2ab ಬರಬರ್ ಐತ್ರಿ. 2 × x - 2 × 3 = 6. ಈ ನೋಡ್ರಿ x² ಹೆಂಗಿದಂಗ್ ಬರ್ಕೋರಿ, +1² ಅಂದ್ರ 1 +2, ಇವಾಗ 3 ಗುಣಾಕಾರ ಮಾಡ್ರಿ, 2 × 1 = 2 × x ಅಂದ್ರ 2x ಆಗತ್ತೆ. ಇನ್ ಆ ಟರ್ಮ್ಸ್ ಅಲ್ಲ ಈ ಕಡೆ ತಗೋರಿ, -+2x ಐತಿ ಈ ಕಡೆ ಬಂದ್ರೆ -2x, -6 ಐತಿ ಈ ಕಡೆ ಬಂದ್ರೆ +6 = 0. ಸೊ ಇನ್ನ ಇದನ್ನ ಸಂಕ್ಷೇಪಿಸ್ರಿ, x² ಒಂದ್ ಐತಿ ಒಂದ ಬರೀರಿ, -2x + 2x ಕ್ಯಾನ್ಸಲ್, ಹೌದಾ? ಓಕೆ. ಸೊ ನೆಕ್ಸ್ಟ್ ಉಳಿದ ಯಾವ್ದು ನೋಡ್ರಿ, 1 + 6 = 7 = 0. ಇದು ಸಹಿತ ವರ್ಗ ಸಮೀಕರಣನೇ. ಯಾಕಂತಂದ್ರೆ ಇದು ಯಾವ್ದು ವರ್ಗ ಸಮೀಕರಣ ಹೇಳ್ರಿ? ಶುದ್ಧ ವರ್ಗ ಸಮೀಕರಣ. ಥೇರ್ಫೋರ್ ಇದೇನಪ್ಪ ಅಂತಂದ್ರೆ ಇದು ವರ್ಗ ಸಮೀಕರಣವಾಗಿದೆ. ಹೌದ, ಇನ್ನೊಂದ್ ಚೆಕ್ ಮಾಡೋಣ. ಹೀಗೆ ಎಸ್, ಇವನ್ನ ಸಂಕ್ಷೇಪಿಸಿ ಮೊದಲು ನಾವು ಆದರ್ಶ ರೂಪಕ್ಕೆ ತರಬೇಕು. x² ಹೆಂಗಿದಂಗ್ ಬರ್ರಿ, -2x ಇದನ್ ಗುಣಾಕಾರ ಮಾಡ್ಬೇಕು ಇಲ್ಲಿ, 3 × 2 = 6, ಮೈನಸ್ ಐತಿ -6, -2 × x = 2x. ಸರಿನಾ ನೋಡ್ರಿ, ಇವಾಗ x² ಪದವನ್ನ ಯಾವ್ರಿ ಈ ಕಡೆ ಹಂಗಿದಂಗ್ ಬರೀರಿ, ಆ ಕಡೆ ಎಲ್ಲ ಈ ಕಡೆ ತಗೋರಿ, ಬಲ ಬದಿವೆಲ್ಲ ಎಡ ಬದಿಗೆ ತಗೋರಿ, ಮೈನಸ್
6 ಐತಿ ಈ ಕಡೆ ಬಂದ್ರೆ ಪ್ಲಸ್ ಸಿಕ್ಸ್ ಪ್ಲಸ್ ಟೂ ಎಕ್ಸ್ ಐತಿ ಈ ಕಡೆ ಬಂದ್ರೆ ಮೈನಸ್ ಟೂ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ. ಇನ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಫೋರ್ ಎಕ್ಸ್ ಆಗುತ್ತೆ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ. ನೋಡ್ರಿ ಇದು ಆದರ್ಶ ರೂಪದಾಗ ಆಗೈತಾನೆ. ದೇರ್ ಫೋರ್ ಇದು ಯಾವ ರೂಪದಾಗ ಐತಿ ಅಂತಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ರೂಪದಲ್ಲಿದೆ. ಹೌದಾ? ಆದ್ದರಿಂದ ಇದೇನಪ್ಪ ಅಂತಂದ್ರೆ ವರ್ಗ ಸಮೀಕರಣ. ಹೌದ್ರಿ, ಅರ್ಥ ಆಯ್ತು ಎಲ್ಲರಿಗೂ. ಇನ್ನೊಂದು ಮತ್ತೊಂದು ಉದಾಹರಣೆಯನ್ನ ನೋಡುವ. ಮತ್ತೊಂದು ಉದಾಹರಣೆಯನ್ನ ನೋಡ್ರಿ. ಈ ರೀತಿಯಾಗಿ ಉದಾಹರಣೆಗಳು ಇರ್ತಾವ. ಇದು ವರ್ಗ ಸಮೀಕರಣ ಹೌದು ಅಲ್ಲ, ನಾವು ಪರೀಕ್ಷೆ ಮಾಡ್ಬೇಕು. ಹೌದಾ? ನೋಡ್ರಿ ಇವಾಗ ಫಸ್ಟ್ ಇವೆರಡು ಗುಣಾಕಾರ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ. ಎಕ್ಸ್ ದಿಂದ ನೋಡ್ರಿ, ಎಕ್ಸ್ ದಿಂದ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ನೋಡ್ರಿ. ಎಕ್ಸ್ ದಿಂದ ಎರಡನೇ ಪದ ಎಕ್ಸ್ ಪ್ಲಸ್ ಒಂದು, ಈ ಎಕ್ಸ್ ಮುಗಿತು, ಮೈನಸ್ ಟೂ, ಮೈನಸ್ ಟೂ ದಿಂದ ಎಕ್ಸ್ ಪ್ಲಸ್ ಒಂದು, ಈ ರೀತಿ ಬರ್ಕೋಬೇಕು. ಫಸ್ಟ್ ಈಚೆ ಕಡೆ ಬರ್ಕೋರಿ. ಎಕ್ಸ್ ದಿಂದ ಎರಡನೇ ಪದ ಎಕ್ಸ್ ಪ್ಲಸ್ ತ್ರೀ, ಮೈನಸ್ ಒಂದರಿಂದ ಎಕ್ಸ್ ಪ್ಲಸ್ ತ್ರೀ, ಈ ರೀತಿಯಾಗಿ ಬರ್ಕೋಬೇಕು ಸ್ಪ್ರೀಟ್. ಸೊ ಏನು ಏಕಪದದಿಂದ ದ್ವಿಪದಕ್ಕೆ ಗುಣಾಕಾರ ನಿಮಗೆ ಗೊತ್ತೈತಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಒಂದು ಪ್ಲಸ್ ಎಕ್ಸ್ ಮೈನಸ್ ಟೂ ಇಂಟು ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ಪ್ಲಸ್ ಮೈನಸ್ ಎರಡು ಇಂಟು ಒಂದು ಎರಡು. ಇನ್ನು ಈ ಕಡೆ ಬರೀ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ತ್ರೀ ತ್ರೀ ಎಕ್ಸ್ ಮೈನಸ್ ಒಂದು ಇಂಟು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಪ್ಲಸ್ ಮೈನಸ್ ತ್ರೀ. ಸೊ ಇಲ್ಲೇ ಮೊದಲು ಸಿಂಪ್ಲಿಫಿಕೇಶನ್ ಮಾಡ್ಕೋರಿ. ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಎರಡು ಎಕ್ಸ್ 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 ಎರಡು ಅದಾವ ಇಲ್ಲಿ, ಎರಡರಾಗ ಒಂದು ಕಳಿಬೇಕು. ಎರಡರಾಗ ಒಂದು ಕಳೆದಾಗ ಮೈನಸ್ ಒಂದು ಎಕ್ಸ್ ಅಂತ ಆಗುತ್ತೆ, ಮೈನಸ್ ಟೂ ಈ ಕಡೆ. ಇನ್ನು ಈ ಕಡೆ ಬರಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಬಿ ನೋಡ್ರಿ ಎರಡು ಅದಾವ ಎಕ್ಸ್ ಎಕ್ಸ್ ಮೂರು ಎಕ್ಸ್ದಾಗ ಒಂದು ಎಕ್ಸ್ ಕಳೀರಿ ಪ್ಲಸ್ ಎರಡು ಎಕ್ಸ್ ಆಗುತ್ತೆ ಮೈನಸ್ ತ್ರೀ. ನೋಡ್ರಿ ಲಕ್ಷ ಆ ಕಡೆ ಎಲ್ಲ ಟರ್ಮ್ಸ್ ಅದೇ ಈ ಕಡೆ ತಗೊಂಡ್ಬಿಡ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಆ ಕಡೆ ಎಲ್ಲ ಈ ಕಡೆ ತಗೋರಿ, ಚಿಹ್ನೆ ಬದಲಾವಣೆ ಬದಲಾಗ್ತಾವು. ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ನೋಡ್ರಿ, ಮೈನಸ್ ಎಕ್ಸ್ ಸ್ಕ್ವೇರ್ ಈ ಪದ ಮತ್ತು ಈ ಪದ ಕ್ಯಾನ್ಸಲ್ ಆಯ್ತು. ಹೌದಾ? ಇನ್ನು ಮತ್ತೆ ನೋಡ್ರಿ ಏನ ಉಳಿತು, ಒಂದು ನೋಡ್ರಿ ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಎಕ್ಸ್ ಎಷ್ಟಾಯ್ತು, ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಪ್ಲಸ್ ಮೂರು ಕಳೀರಿ, ಒಂದು ಮೈನಸ್ ಐತಿ ಒಂದು ಪ್ಲಸ್ ಐತಿ, ಕಳೆದಾಗ ಪ್ಲಸ್ ಒಂದು ಬರ್ತೈತಿ ಇಸ್ ಈಕ್ವಲ್ ಟು ಝೀರೋ. ಇದು ನೋಡ್ರಿ ಇದು ವರ್ಗ ಸಮೀಕರಣ ಆಗತೈತಿ. ಇದು ವರ್ಗ ಸಮೀಕರಣ ಅಲ್ಲ. ಯಾಕ ಅನ್ನೋದು ಯಾರು ಹೇಳ್ತೀರಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಏನ ರೂಪದಲ್ಲಿಲ್ಲ ಅಂತ ಬಿ ಬರಿಬಹುದು, ಅಥವಾ ಎಕ್ಸದ ಘಾತ ಮಹತ್ತರ ಘಾತ ಎರಡು ಇಲ್ಲ ಅಂತ ಬಿ ಬರಿಬಹುದು. ಎಕ್ಸದ ಘಾತ ಒಂದೈತಿ, ಇಲ್ಲಿ ಎಕ್ಸದ ಘಾತ ಎರಡು ಬರಲಿಲ್ಲ, ಆದ್ದರಿಂದ ಇದು ಏನಾಗ್ಲಿಲ್ಲ ವರ್ಗ ಬಹುಪದೋಕ್ತಿ ಆಗೋದಿಲ್ಲ, ವರ್ಗ ಸಮೀಕರಣ ಆಗೋದಿಲ್ಲ ಅನ್ನೋದು ನೆನಪಿಟ್ಕೋಬೇಕು. ಕ್ಲಿಯರ್ ದಿಸ್ ಒನ್? ನಿಮ್ಗೆಲ್ಲರಿಗೂ ಇದೆ? ಹೀಗೆ ನಾವು ವರ್ಗ ಸಮೀಕರಣ ಹೌದು ಅಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕು. ಕೊಟ್ಟಂತ ಸಮೀಕರಣವನ್ನು ಫಸ್ಟ್ ಏನ್ ಮಾಡ್ಕೋಬೇಕು, ಸಂಕ್ಷಿಪ್ತ ಮಾಡ್ಕೊಂಡು ಅದನ್ನ ಆದರ್ಶ ರೂಪಕ್ಕೆ ಬರ್ಕೋಬೇಕು. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ರೂಪದಲ್ಲಿ ಬರಬೇಕು. ಬಂತು ಅಂದ್ರೆ ವರ್ಗ ಸಮೀಕರಣ ಆಗ್ತೈತಿ, ಬರ್ಲಿಲ್ಲ ಅಂದ್ರೆ ವರ್ಗ ಸಮೀಕರಣ ಆಗೋದಿಲ್ಲ ಅಂತ ನೀವು ಸ್ಪಷ್ಟವಾಗಿ ಬರಿಬೇಕು. ನೆನಪಿಟ್ಕೋಬೇಕು.
ವರ್ಗ ಸಮೀಕರಣದ ಆದರ್ಶ ರೂಪ ನಿಮ್ಗೆ ಗೊತ್ತೈತಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ. ಓಕೆ, ಎ ಅಂದ್ರ ಎಕ್ಸ್ ಅನ್ನ ಸಹಗುಣಕ, ಬಿ ಅಂದ್ರ ಸಾರಿ ಎ ಅಂದ್ರ ಎಕ್ಸ್ ಸ್ಕ್ವೇರ್ನ ಸಹಗುಣಕ, ಬಿ ಅಂದ್ರ ಎಕ್ಸ್ ಅನ್ನ ಸಹಗುಣಕ, ಸಿ ಅಂದ್ರ ಸ್ಥಿರಾಂಕ ನೆನಪಿಟ್ಕೋಬೇಕು. ಓಕೆ, ಸೊ ಇದ್ರ ಮೇಲ ನಿಮಗ ಇಷ್ಟದ್ರ ಮೇಲ ಎಕ್ಸ್ ಹೋಮ್ವರ್ಕ್ ಏನಪ್ಪಾ ಅಂತಂದ್ರ ನೆನ್ಪಿಟ್ಕೋಬೇಕು, ಹೋಮ್ವರ್ಕ್ ಏನು ಎಕ್ಸರ್ಸೈಸ್ 10.1 ನಿಮ್ಗೆಲ್ಲರಿಗೂ ಬರ್ತೈತಿ, ಎಕ್ಸರ್ಸೈಸ್ 10.1 ಬರ್ತೈತಿ. ಸೊ ಅದನ್ನ ನೀವು ಬಿಡಿಸ್ರಿ, ಬಿಡಿಸ್ತೀರಿ ವರ್ಗ ಸಮೀಕರಣ ಹೌದು ಅಲ್ಲೋ ಅಂತ ಕೇಳಿದಾರು. ಟೋಟಲ್ ಎಷ್ಟು ಎಂಟು ಉದಾಹರಣೆಗಳದಾವ, ಎಂಟು ಪ್ರಶ್ನೆಗಳದಾವ, ಎಂಟು ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ. ಅದ್ರ ಮೂರು ಬಿಡಿಸೇನಿ, ಈಗ ಐದು ಬಿಡಿಸೋದಿದೆ. ಹಾ, ಅಲ್ಲಿ ಎ ಪ್ಲಸ್ ಬಿ ಫಾರ್ಮುಲಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಕ್ಯೂಬ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಕೆಲವೊಂದು ಸೂತ್ರಗಳು ಬರ್ತಾವ, ಆ ಸೂತ್ರಗಳ ಪ್ರಕಾರ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಸರಿಯಾಗಿ ಸಂಕ್ಷೇಪಿಸಬೇಕು. ಗೊತ್ತಾಗತ್ತೈತಿ ಹೇಳೋದು ನಿಮಗ. ಸೊ ಅದನ್ನೆಲ್ಲವೂ ಲೆಕ್ಕಗಳನ್ನ ಪ್ರಯತ್ನ ಮಾಡಿ ಎಲ್ಲಾ ಲೆಕ್ಕಗಳನ್ನ ಕರೆಕ್ಟ್ ಆಗಿ ಬಿಡಿಸಿ ಕಳಿಸ್ರಿ. ಮತ್ತ ಯಾವ್ದಾದ್ರೂ ತಿಳಿಲಿಲ್ಲ ಅಂದ್ರೆ ಮುಂದಿನ ಅವಧಿ ಒಳಗ ನಾವು ಡಿಸ್ಕಶನ್ ಮಾಡೋಣ. ಗೊತ್ತಾಗಲ್ಲ ನಿಮ್ಮೆಲ್ಲರಿಗೂ, ಅರ್ಥ ಆಯ್ತು? ಇದ್ರಾಗ ಏನಾದ್ರೂ ಡೌಟ್ಸ್ ಐತೆ, ಈ ಒಂದು ಪಾಠದಾಗ ಏನಾದ್ರೂ ಡೌಟ್ಗಳು ಡೌಟ್ಸ್ ಅದಾವನಪ್ಪ ನಿಮ್ಗ? ಇಲ್ರಿ ಇಲ್ರಿ ಇಲ್ಲಲ್ಲ. ಹಾ, ಓಕೆ, ವೆರಿ ಗುಡ್. ಸೊ ಇಲ್ಲಿಗೆ ಉಳಿದದ್ದನ್ನ ಮುಂದಿನ ಅವಧಿ ಒಳಗ ನಾವು ನೋಡೋಣ. ನೀವೀಗ ಲೀವ್ ಆಗ್ಬಹುದು. ಓಕೆ, ಚೆನ್ನಾಗಿ ನೋಟ್ಸ್ ರೆಡಿ ಮಾಡ್ರಿ ಎಲ್ಲ. ಹಾ ರೀ.